ಹಾಯ್ ಫ್ರೆಂಡ್ಸ್, ರುಚಿ ರುಚಿಯಾಗಿ ಚೆನ್ನಿ ನಿಮಗೆ ಸ್ವಾಗತ. ಇವತ್ತು ಸೂಪರಾದ ಚಂದೂರಿ ಮಸಾಲಾ ಬೇಗನೆ ಮಾಡ್ಕೊಳ್ಬೋದು. ಬನ್ನಿ, ಇದನ್ನು ಹೇಗೆ ಮಾಡ್ದಂತ ಶುರು ಮಾಡೋಣ. ಒಂದು ಕಡಾಯಿ ತಗೊಳ್ಳಿ. ಇದಕ್ಕೆ ನಾವೊಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಈಗ ಇದಕ್ಕೆ 1/2 ಚಮಚದಷ್ಟು ಸಾಸಿವೆ, ಮತ್ತು 1/2 ಚಮಚದಷ್ಟು ಜೀರಿಗೆ, ಮತ್ತು 8 ಎಲೆಯಷ್ಟು ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಇದಕ್ಕೆ 4 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀವಿ. ಈಗ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. 1/2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನಾವು ಅದಕ್ಕೆ 3 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀವಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ 3 ಈರುಳ್ಳಿನ ನಾನಿಲ್ಲಿ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕಂಪ್ಲೀಟಾಗಿ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗಬೇಕು. 1-2 ನಿಮಿಷ ಆದರೂ ಚೆನ್ನಾಗಿ ಗೋಲ್ಡನ್ ಕಲರ್ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಹಾಕಿದ್ರಿಂದ ಒಂದು ಸ್ವಲ್ಪ ಬೇಗನೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. 1-2 ನಿಮಿಷ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಈಗ ನಾವು ಇದಕ್ಕೆ 3 ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀವಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವ 3 ಟೊಮ್ಯಾಟೋ ನಾನಿಲ್ಲಿ ಹಾಕಿದ್ದೀನಿ. ಈಗ ಇದಕ್ಕೆ ನಾವು 1/2 ಚಮಚದಷ್ಟು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಟೊಮ್ಯಾಟೊ ಎಲ್ಲ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಬೇಕು, ಅಷ್ಟರವರೆಗೂ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ನಾವೊಂದು ಮುಚ್ಚಳನ ಮುಚ್ಚಿ 2 ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡೋಣ. ಈಗ ನೋಡಿ, 2 ನಿಮಿಷ ಆಗಿದೆ. ಈಗ ನೋಡಿ, ನಿಮಗೆ ಕಾಣ್ತಾ ಇದೆ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಿದೆ ಟೊಮ್ಯಾಟೊ, ಸಾಫ್ಟ್ ಆಗಿದೆ ನೋಡಿ, ನಿಮಗೆ ಕಾಣ್ತಾ ಇದೆ. ಈಗ ನಾವು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಈ ಚಂದೂರಿ ಮಸಾಲ. ನಿಮಗೆ ಸಾಮಾನ್ಯವಾಗಿ ನೀವು ಚಂದೂರಿ ತಿಂದಿರ್ಬೋದು, ಆದರೆ ಈ ಥರ ಮಾಡಿಕೊಂಡು ತಿನ್ನಿ, ತುಂಬ ರುಚಿಯಾಗಿ ಬರುತ್ತೆ, ತುಂಬ ಡಿಫ್ರೆಂಟಾಗಿರುತ್ತೆ ನೋಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ. ಈಗ ಅದನ್ನು ಬದಿಗಿಡಬೇಕು. ಈಗ ನೋಡಿ, ನಾವೊಂದು ಪಾತ್ರೆ ತೊಗೊಳ್ಬೇಕು, ಒಂದು ಬೌಲ್ ತೊಗೊಳ್ಳಿ, ಯಾವುದಾದ್ರೂ ಒಂದು ಪಾತ್ರೆ ತೊಗೊಳ್ಳಿ. ಅದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಚಂದೂರಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೋಡಿ, ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಗ್ಯಾಸ್ ಮೇಲೆ ಇಡಲಿಲ್ಲ, ಸಪ್ರೇಟಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ. ಈಗ ನೋಡಿ, ಅದಕ್ಕೆ 3 ಚಮಚದಷ್ಟು ಹುರಿಗಡಲೆ ಪುಡಿನ ಹಾಕಿದ್ದೀನಿ. ಈಗ ನೋಡಿ, ನಾನಿದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಮಾಡ್ತಾ ಇಲ್ಲ, ಸಪ್ರೇಟಾಗಿ ಒಂದು ಬೌಲ್ ತೊಗೊಂಡು ಇಲ್ಲ ಯಾವುದಾದ್ರೂ ಪಾತ್ರೆ ತೊಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಕೊನೆಯದಾಗಿ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ನೋಡಿ. ಸೂಪರಾದ ಚಂದೂರಿ ಮಸಾಲ ತಯಾರಾಗಿದೆ.